ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ನನ್ನ ಹೆಸರು ಪ್ರಿಯಾ. ನೀವಿನ್ನೂ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಬನ್ನಿ. ಎಷ್ಟೋ ದಿನದಿಂದ ಕೇಳ್ತಾ ಇದ್ರಿ, ಕೆಲವರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೀರಾ ಅಂತ ಅನ್ಕೊಂತೀನಿ. ಸೊ ನಾನು ಅದರಲ್ಲಿ ನನ್ನ ಥಿಯೇಟರ್ ಸೆಟಪ್ನ ಆಗ್ತಾ ಇದೆ. ಸೊ ಎಷ್ಟೊಂದು ಜನಕ್ಕೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ, ನಾವು ಯಾವ ರೀತಿ ನಮ್ಮ ಮೂವಿ ಥಿಯೇಟರ್ನ ಸೆಟಪ್ ಮಾಡಿದ್ದೀನಿ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಖಂಡಿತ ಈ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂತೀನಿ. ನೀವಿಲ್ಲಿ ನೋಡ್ಬೋದು, ಇಲ್ಲಿ ನಾವು ಟಿವಿ ಇಟ್ಟಿದ್ವಿ ಅಲ್ವಾ, ಅದನ್ನ ತೆಗೆದ್ಬಿಟ್ಟು ಇಲ್ಲಿ ಕೆಳಗಡೆ ಇಟ್ಟಿದೀವಿ ನೋಡಿ. ಸೊ ಇವಾಗ ಒಂದು ವಾರದಿಂದ ಅಂತೂ ಕಂಟಿನ್ಯೂಸ್ ಆಗಿ ಅದು ಕೆಳಗಡೆನೆ ಇದೆ. ನಾವಿನ್ನೂ ಇದನ್ನ ರಿವರ್ಸ್ ಸೆಟಪ್ ಮಾಡೋದಕ್ಕೆ ಹೋಗಿಲ್ಲ. ಹಾಗೆ ಏನ್ ಶೋ ಪೀಸಸ್ ಇದೆಯೋ ಅದನ್ನು ಕೂಡ ಹೀಗೆ ಇಟ್ಟಿದೀವಿ ನೋಡಿ. ಇಲ್ಲಿ ಮೇಲ್ಗಡೆ ಪ್ರೊಜೆಕ್ಟರ್ ಫಿಕ್ಸ್ ಮಾಡಿದೀವಿ, ಇದು ತುಂಬಾ ಚೆನ್ನಾಗಿ ಯೂಸ್ ಆಗ್ತಾ ಇದೆ. ಈ ಟೈಮಲ್ಲಿ ನಾವು ಮನೆಯಲ್ಲೇ ಇರೋದ್ರಿಂದ ಸೀರೀಸು ಹಾಗೆ ಹೊಸ ಹೊಸ ಮೂವೀಸ್ ಎಲ್ಲ ನೋಡ್ತಾನೆ ಇರ್ತೀವಿ. ಅದಕ್ಕೋಸ್ಕರ ಅಂತೇಳಿ ನಮ್ಮನೆ ತುಂಬ ಸ್ಪೇಸ್ ಇರೋದ್ರಿಂದ ಅಂದ ಇಲ್ಲಿ ಲಿವಿಂಗ್ ಏರಿಯಾದಿಂದ ಸೊ ಅಲ್ಲಿ ಡೈರೆಕ್ಟ್ ವಾಲ್ಗೆ ತುಂಬ ದೂರನೇ ಇದೆ. ನನ್ನ ಮನೆ ಡಿಸೈನ್ ಮಾಡಿರೋದು ಅಷ್ಟೇ, ಇವಾಗ ತುಂಬ ಚೆನ್ನಾಗಿ ಯೂಸ್ ಆಗ್ತಾ ಇದೆ. ನಾವೇನು ಹಿಂದೆ ಬ್ಯಾಕ್ ಸೈಡಲ್ಲಿ ರ್ಯಾಕ್ ಇಟ್ಟಿದ್ದೀವಿ ಅಲ್ವಾ, ಸೊ ಇಲ್ಲಿ ಡೈರೆಕ್ಟಾಗಿ ಪ್ರೊಜೆಕ್ಟರ್ ಇಟ್ಟಿರೋದ್ರಿಂದ ಅದು ಕರೆಕ್ಟಾಗಿ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಮೂವಿ. ಫುಲ್ಲು ಆ ವಾಲ್ ಕೂಡ ದೊಡ್ಡದಾಗಿದೆ, ತುಂಬ ಸ್ಪೇಸ್ ಆಗಿದೆ, ಹಾಗಾಗಿ ತುಂಬ ಥಿಯೇಟರ್ ರೀತಿಲಿ ಬರ್ತಾ ಇರುತ್ತೆ. ನಾವಿವಾಗ ಎವ್ರಿ ಫ್ರೈಡೇ ಸಟರ್ಡೇ ಸಂಡೇ ಇದನ್ನ ನೋಡ್ತಾನೆ ಇರ್ತೀವಿ ಕಂಟಿನ್ಯೂಸ್ ಆಗಿ. ನೈಟ್ ಟೈಮಲ್ಲಂತೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇವಾಗ ನಿಮಗೆ ಆನ್ ಮಾಡಿ ತೋರಿಸ್ತೀನಿ. ಇವಾಗ ಬೆಳಕಿದೆ, ಅದರಲ್ಲೂ ಎಷ್ಟು ಕ್ಲಾರಿಟಿ ಇದೆ ಅಂತ ಕೂಡ ನೀವು ನೋಡ್ಬೋದು. ಸೊ ನೈಟ್ ಟೈಮಲ್ಲಿ ಇನ್ನೂ ತುಂಬಾನೇ ಚೆನ್ನಾಗಿ ಬರುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಾ ನೋಡಿ? ತುಂಬಾನೇ ಈಸಿ, ಮನೆಯಲ್ಲೇ ನೀವು ಇದೇ ರೀತಿ ಸೆಟಪ್ ಮಾಡ್ಕೋಬಹುದು. ಯಾಕೆಂದ್ರೆ ನಾವು ಅಟ್ಲೀಸ್ಟ್ ಒಂದ್ ಎರಡ್ ಮೂರ್ ಸಲ ಮೂವಿ ಥಿಯೇಟರ್ ಹೋದ್ರೆ ಇಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಒಂದು $100 $200 ಎಲ್ಲಾನು ಬೇಕಾಗ್ತಾ ಇರುತ್ತೆ. ಸೊ ಅದೇ ಟೈಮಲ್ಲಿ ನಾವು ಇದೇ ತರ ಪ್ರೊಜೆಕ್ಟರ್ ತಗೊಂಡು ಈ ತರ ಸೆಟಪ್ ಮಾಡ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಅವಾಗ ಮೂವೀಸ್ ನೋಡ್ಬೋದು. ಹಾಗೆ ತುಂಬಾ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿದ್ರೇನೆ ಅದು ಒಂಥರ ಎಕ್ಸ್ಪೀರಿಯನ್ಸ್ ಚೇಂಜ್ ಇರುತ್ತೆ. ನಂಗಂತೂ ತುಂಬಾನೇ ಇಷ್ಟ, ನಿಮಗೂ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೊಂತೀನಿ. ನೀವು ಕೂಡ ಈ ತರ ಸೆಟಪ್ ಮಾಡ್ಕೋಬೇಕು ಅಂತಂದ್ರೆ ನಾನು ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದೀನಿ, ನೀವು ಕೂಡ ಚೆಕ್ ಮಾಡಿ. ಕ್ಲಾರಿಟಿ ತುಂಬಾ ಕತ್ಲಿದ್ದಾಗ ಇನ್ನೂ ಚೆನ್ನಾಗಿ ಬರುತ್ತೆ. ನೈಟ್ ಟೈಮಲ್ಲಿ ನಾವು ಯೂಶ್ವಲಿ ನೋಡ್ತೀವಿ ಜಾಸ್ತಿ. ನಾನು ಬೆಳಿಗ್ಗೆ ಟೈಮಲ್ಲಿ ಹಳೆ ಮೂವೀಸ್ನ ಹಾಕೊಂಡು ನೋಡ್ತೀನಿ, ನಂಗೆ ತುಂಬಾನೇ ಇಷ್ಟ. ಎಷ್ಟೊಂದು ಹಳೆ ಮೂವೀಸ್ ನೋಡ್ಬಿಟ್ಟಿದ್ದೀನಿ ನಾನು ಇಂಡಿಯಾದಲ್ಲಿ ಇದ್ದಾಗ, ಅಷ್ಟು ಹಳೆ ಮೂವೀಸ್ ನೋಡ್ತಿರ್ಲಿಲ್ಲ ಟು ಬಿ ಆನೆಸ್ಟ್. ನಾನು ಯುಎಸ್ ಗೆ ಬಂದಾದ್ಮೇಲೆ ನನಗೆ ಸ್ಟಾರ್ಟಿಂಗ್ ಇಲ್ಲಿ ಬಂದ ತಕ್ಷಣ ಒಬ್ಳ ಇದೆ, ಸ್ವಲ್ಪ ಬೋರ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು. ಅವಾಗ ಇನ್ನು ನನ್ನ ಹತ್ರ ವರ್ಕ್ ಪರ್ಮಿಟ್ ಏನೂ ಇರಲಿಲ್ಲ. ಆ ಟೈಮಲ್ಲಿ ನಾನು ಈ ಹಳೆ ಮೂವೀಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಸ್ಟೋರೀಸ್ ಎಲ್ಲ. ಇಲ್ಲಿ ಕೆಲವರು ಸೆಪರೇಟ್ ಆಗಿ ಒಂದ್ ರೂಮಲ್ಲೇನೆ ಮೂವಿ ಥಿಯೇಟರ್ ಎಲ್ಲ ಸೆಟಪ್ ಮಾಡಿರ್ತಾರೆ. ಇನ್ನೊಂದು ಡಿಪೆಂಡ್ ಆಗುತ್ತೆ ಸ್ಪೇಸ್ ಯಾವ ರೀತಿ ಇರುತ್ತೆ, ಮನೇಲಿ ಇರೋದನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ನಾವು ಸಿಯಾಟಲ್ ಸುತ್ತಮುತ್ತ ಇರೋದ್ರಿಂದ ಇಲ್ಲಿ ಮನೆಗಳೆಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ, ಹಾಗಾಗಿ ನಾವು ಇಲ್ಲಿ ಜಾಸ್ತಿ ಸ್ಪೇಸ್ ಎಲ್ಲ ಸಿಗೋದಿಲ್ಲ. ಹೇಗೆ ನಾವು ಬ್ಯಾಂಗ್ಳೂರಿಂದ ಬೇರೆ ಹಳ್ಳಿ ಕಡೆ ಹೋದ್ರೆ ಯಾವ ತರ ಬ್ಯಾಂಗ್ಳೂರ್ ರೇಟ್ ಇರುತ್ತೆ, ಹಾಗೆ ಹಳ್ಳಿಲಿ ಯಾವ ತರ ರೇಟ್ ಇರುತ್ತೋ ಮನೆಗಳು, ಅದೇ ರೀತಿ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಇಲ್ಲಿ ಬೇರೆ ಸ್ಟೇಟ್ಸ್ ಅಲ್ಲಿ ಹೋದ್ರೆ ನಿಮ್ಗೆ ಕಡಿಮೆ ರೇಟ್ ಅಲ್ಲಿ ಮ್ಯಾನ್ಷನ್ ತರನೇ ಮನೆ ಸಿಗುತ್ತೆ, ತುಂಬಾನೇ ಚೆನ್ನಾಗಿರೋ ಮನೆಗಳು ಸಿಗುತ್ತೆ. ಇದೇ ಪ್ರೈಸ್ ಏನಾದ್ರೂ ನಾವು ಬೇರೆ ಸ್ಟೇಟ್ ಅಲ್ಲಿ ಕೊಟ್ಟು ಮನೆ ತಗೊಂತೀವಿ ಅಂತಂದ್ರೆ ತುಂಬಾನೇ ದೊಡ್ಡದಾಗಿರೋ ಮನೆಗಳು ಬರುತ್ತೆ. ಸೊ ಅದು ಒಂದು ಡಿಫ್ರೆನ್ಸ್ ಇದೆ. ಇಲ್ಲಿ ನಮ್ ಟಿವಿ ಯೂನಿಟ್ ಬಂದು ಕೂಡ ತುಂಬಾನೇ ಚೆನ್ನಾಗಿದೆ. ಅಲ್ಲಿ ಸ್ಪೀಕರ್ ಕೂಡ ಸೆಟ್ ಮಾಡಿದೀವಿ, ಸೌಂಡ್ ಬಾರ್ ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ಹಾಗೆ ಜೊತೆಗೆ ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ಸೇಮ್ ಥಿಯೇಟರ್ ಎಫೆಕ್ಟ್ ಅನ್ನೇ ಬರುತ್ತೆ. ನೈಟ್ ಟೈಮ್ ಅಲ್ಲಿ ನಾವು ಜಾಸ್ತಿನೇ ನೋಡ್ತಾ ಇರ್ತೀವಿ. ನಿಮ್ಗೆ ಮೂವಿ ಥಿಯೇಟರ್ ಇಷ್ಟ ಆಗಿದೆ, ನಂಗೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹೇಗನಿಸ್ತು ಅಂತ ನಂಗೆ ತಿಳಿಸಿ. ಬನ್ನಿ, ಇವಾಗ ನಾನು ಹೊಸ ಹ್ಯಾಂಡ್ ಬ್ಯಾಗ್ ತೋರಿಸ್ತೀನಿ. ತುಂಬಾನೇ ಬ್ಯೂಟಿಫುಲ್ ಆಗಿರೋಂಥದ್ದು, ಲಕ್ಸುರಿ ಆಗಿರೋ ಬ್ಯಾಗ್. ಇದು ಬ್ರ್ಯಾಂಡ್ ನೇಮ್ ಬಂದು ಚಿದಿ ಬ್ಲ್ಯಾಕ್. ಇದನ್ನ ಇಟಾಲಿಯಲ್ಲಿ ಡಿಸೈನ್ ಮಾಡಿದ್ದಾರೆ. ಹಾಗೆ ಇದು ಲಕ್ಸುರಿ ಲೆದರ್ ಬ್ಯಾಗ್, ಡಿಸೈನರ್ ಬ್ಯಾಗ್. ಇದು ಪ್ಯಾಕಿಂಗ್ ಸಿಸ್ಟಮ್ ತುಂಬಾನೇ ಚೆನ್ನಾಗಿದೆ. ಈ ತರ ಒಂದು ಬಿಗ್ ಬಾಕ್ಸ್ ಅಲ್ಲಿ ಒಂದು 3-4 ಲೇಯರ್ಸ್ ಪ್ರೊಟೆಕ್ಟ್ ಮಾಡಿ ಕಳಿಸಿದ್ದಾರೆ.
ಹಾಗೆ ಜೊತೆಗೆ ಈ ತರ ಒಂದು ಸ್ಮೂತ್ ಕ್ಲಾತ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ನನಗೆ ತುಂಬಾನೇ ಇಷ್ಟ ಆಯ್ತು. ನಿಮಗೆ ಈ ಕಲರ್ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ನಾನು ಚೂಸ್ ಮಾಡಿರೋ ಕಲರ್ ಬಂದು ಡಾರ್ಕ್ ಗ್ರೀನ್. ಈ ಕಲರ್ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಕ್ಲಾಸಿ ಆಗಿದೆ. ನನ್ನ ಹತ್ರ ಇರ್ಲಿಲ್ಲ ಕೂಡ ಈ ಕಲರ್. ಅಂಡ್ ಇದು ಬ್ಯಾಕ್ ಕೂಡ ಅಷ್ಟೇ, ತುಂಬಾನೇ ಡಿಸೈನ್ ಮಾಡಿರೋದು ಅಷ್ಟೇ, ತುಂಬಾ ಫೈನ್ ಆಗಿ ಡಿಸೈನ್ ಮಾಡಿದ್ದಾರೆ. ತುಂಬಾನೇ ಕಂಫರ್ಟಬಲ್ ಆಗಿ ಕ್ಯಾರಿ ಮಾಡಬಹುದು. ಅಂಡ್ ಆಲ್ಸೋ ತುಂಬಾನೇ ಟ್ರೆಂಡಿ ಆಗಿ ಪಾರ್ಟೀಸ್ಗೆಲ್ಲ ತುಂಬಾನೇ ಚೆನ್ನಾಗಿರೋಂಥದ್ದು, ಟ್ರಾವೆಲ್ಗೆಲ್ಲ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ. ಈ ಬ್ಯಾಗ್ ಡಿಸೈನು ಅಷ್ಟೇ, ತುಂಬಾನೇ ಫೈನ್ ಆಗಿ ಮಾಡಿದ್ದಾರೆ. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಎರಡೂ ಕಡೆ ಈ ತರ ಲಾಕ್ ಇದೆ, ತುಂಬಾನೇ ಟೈಟ್ ಆಗಿ ಲಾಕ್ ಬಟನ್ ಇರುತ್ತೆ. ಸೊ ಇದನ್ನ ಓಪನ್ ಮಾಡಿದ್ರೆ ನಾವು ತುಂಬಾನೇ ಸ್ಪೇಸ್ ಇದೆ ಒಳಗಡೆ ನೋಡಿ, ಇಷ್ಟೊಂದು ಸ್ಪೇಸ್ ಇರುತ್ತೆ. ಇದನ್ನ ತೆಗೆದು ಬಿಡೋಣ, ನಿಮ್ಮ ಮುಂದೆನೆ ನಾನು ಓಪನ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ನಾನು ಆನ್ಲೈನ್ ಅಲ್ಲಿ ಚೆಕ್ ಮಾಡಿದ್ದು ನೋಡಿ, ಈ ತರ ಒಂದು ಸ್ಮೂತ್ ಕ್ಲಾತ್ ಅಲ್ಲಿ ಇದನ್ನ ಒಳಗಡೆ ಡಿಸೈನ್ ಮಾಡಿದ್ದಾರೆ. ಈ ತರ ನಾವ್ ಏನಾದ್ರೂ ಲ್ಯಾಪ್ಟಾಪ್ ಇಡ್ಬೋದು ಅಥವಾ ನಮ್ ಫೋನ್ ಇಡ್ಬೋದು, ಏನಾದ್ರೂ ಜ್ಯುವೆಲರೀಸ್ ಎಲ್ಲ ಇಟ್ಟರೆ ಈ ತರ ಸ್ಮೂತ್ ಆಗಿರೋ ಕ್ಲಾತ್ ಒಳಗಡೆ ಇದ್ರೆ ಡ್ಯಾಮೇಜ್ ಏನೂ ಆಗೋದಿಲ್ಲ. ಹಾಗೆ ಇದು ತುಂಬಾನೇ ಚೆನ್ನಾಗಿದೆ, ಕ್ಲಾತ್ ಕೂಡ ತುಂಬಾನೇ ಥಿಕ್ ಆಗಿದೆ. ಹಾಗೆ ಇದು ಸ್ಟಿಚಿಂಗ್ ಕೂಡ ಅಷ್ಟೇ, ಅವ್ರು ತುಂಬಾ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಎರಡ್ ತರನು ಕ್ಯಾರಿ ಮಾಡ್ಬೋದು, ಈ ತರ ಸ್ಟ್ರಿಪ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಜೊತೆಗೆ ಇದು ಹ್ಯಾಂಡಲ್ ಅಷ್ಟೇ, ತುಂಬಾನೇ ಫೈನ್ ಆಗಿದೆ. ನಂಗೆ ಈ ಡಿಸೈನ್ ತುಂಬಾನೇ ಇಷ್ಟ ಆಯ್ತು. ನಾನು ಏರ್ಪೋರ್ಟ್ ಎಲ್ಲ ಹೋಗ್ತೀನಿ ಅಂದ್ರೆ ನಾರ್ಮಲ್ ಆಗಿ ಈ ತರನೇ ಕ್ಯಾರಿ ಮಾಡ್ತೀನಿ. ನನ್ಗೇನಾದ್ರು ಬೇಡ ಅಂತಂದ್ರೆ, ತುಂಬಾ ವೆಯ್ಟ್ ಆಗ್ತಿದೆ ಜಾಸ್ತಿ ಹೊತ್ತು ಅಂತಂದ್ರೆ, ಇದನ್ನು ಕೂಡ ಲಾಕ್ ಮಾಡ್ಬೋದು. ಈ ತರ ನಾನು ಇದನ್ನ ಹಾಕೋಬಹುದು ಒಂದ್ ಸೈಡು. ಹಾಗೆ ಇಲ್ಲಿ ಎಕ್ಸ್ಟ್ರಾ ಲೆಂತ್ ಕೂಡ ಕೊಟ್ಟಿದ್ದಾರೆ, ಅಡ್ಜಸ್ಟ್ ಮಾಡ್ಕೋಬಹುದು ಕಡಿಮೆ ಜಾಸ್ತಿ ಬೇಕಿದ್ರೆ. ಲಾಕ್ ಬಟನ್ಸ್ ಮತ್ತೆ ಜಿಪ್ ಏನಿದೆ ಅದನ್ನ ಗೋಲ್ಡನ್ ಕಲರ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ, ನಂಗೆ ಅದು ತುಂಬಾನೇ ಇಷ್ಟ ಆಯ್ತು. ನನ್ನ ಆಗ್ಲೇ ಹೇಳ್ದಾಗೆ ಇದನ್ನ ಓಪನ್ ಮಾಡಿದ್ರೆ ಸಾಕು ನೋಡಿ, ಎಷ್ಟೊಂದು ಸ್ಪೇಸ್ ಇದೆ, ತುಂಬಾನೇ ಸ್ಪೇಸ್ ಇದೆ. ಇವ್ರದ್ದು ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಅಲ್ಲಿ ಸಿಗುತ್ತೆ, ಹಾಗೆ ಕಲರ್ಸ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಡಿಸೈನ್ ಕೂಡ ಅಷ್ಟೇ, ಇನ್ನೂ ಡಿಫ್ರೆಂಟ್ ಆಗೆಲ್ಲ ಇದೆ. ನೀವು ಚೆಕ್ ಮಾಡಬೇಕು ಅಂತ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಎಲ್ಲ ಅಟ್ಯಾಚ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆಗುವಂತ ಬ್ಯಾಗ್ ನೀವು ಕೂಡ ತಗೋಬಹುದು. ಇದು ಲಕ್ಸುರಿ ಹ್ಯಾಂಡ್ ಬ್ಯಾಗ್ ಆಗಿರೋದ್ರಿಂದ ಇದು ಸ್ವಲ್ಪ ಕಾಸ್ಟ್ ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಆದ್ರೆ ಇವಾಗ ಡಿಸ್ಕೌಂಟ್ ನಡೀತಾ ಇದೆ, 50% 20% ಎಲ್ಲ ಆಫ್ ಸಿಗ್ತಾ ಇದೆ. ಸೊ ನೀವು ಡೀಲ್ಸ್ ನ ಚೆಕ್ ಮಾಡಿ ನಿಮ್ ಸ್ಪೆಷಲ್ ಪರ್ಸನ್ಸ್ ಗೆ ಗಿಫ್ಟ್ ಮಾಡಬಹುದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. 50% ಎಲ್ಲ ಆಫರ್ ಹೋಗ್ತಾ ಇದೆ. ಇದಕ್ಕಿಂತ ತುಂಬಾ ಚೆನ್ನಾಗಿರೋ, ಇನ್ನು ಬ್ಯೂಟಿಫುಲ್ ಆಗಿರೋ ಕಲೆಕ್ಷನ್ಸ್ ಇದೆ ಅವ್ರ ಹತ್ರ. ಸೊ ಹೋಗಿ ಈಗಲೇ ವೆಬ್ಸೈಟ್ ಚೆಕ್ ಮಾಡಿ. ನಿಮ್ಗೆ ನನ್ನ ಬ್ಯಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನಂಗೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ. ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ನಂಗೆ ಕೇಳಿ ಬನ್ನಿ. ಇವಾಗ ಆಲ್ರೆಡಿ ಇವಾಗ ಮಧ್ಯಾಹ್ನ ಆಯ್ತು, ನಾನು ಇವಾಗ ಲಂಚ್ಗೆ ಬಿರಿಯಾನಿ ಪ್ರಿಪೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಚಿಕನ್ ಬಿರಿಯಾನಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ ಜೊತೆ ರೆಸಿಪಿನ ಶೇರ್ ಮಾಡ್ತೀನಿ, ನೀವು ಕೂಡ ನನ್ನ ಜೊತೆ ಕುಕ್ ಮಾಡಿ. ನೀವು ಕೂಡ ಇದೇ ರೀತಿ ಒಂದ್ಸಲ ಚಿಕನ್ ಬಿರಿಯಾನಿನ ಟ್ರೈ ಮಾಡಿ ನೋಡಿ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ನಾವು ಯಾವಾಗ್ಲೂ ರೆಗ್ಯುಲರ್ ಆಗಿ ಮಾಡ್ತಾನೆ ಇರ್ತೀವಿ. ನಾನು ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡೋಣ ಅಂತ ತುಂಬ ದಿನದಿಂದ ಅಂದ್ಕೊತಾ ಇದ್ದೆ. ಸೊ ಇವತ್ತು ನನ್ನ ಜೊತೆ ಈ ಬಿರಿಯಾನಿ ಮಾಡೋದನ್ನು ಎಂಜಾಯ್ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಬನ್ನಿ, ಮೊದಲಿಗೆ ನಾನು ಮಸಾಲನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು 5-6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಹಾಗೆ ಬೆಳ್ಳುಳ್ಳಿ ಇಷ್ಟನ್ನ ಹಾಕ್ಕೊಂಡು ನಾನು ಜಚ್ಕೊತಾ ಇದ್ದೀನಿ. ಸ್ವಲ್ಪ ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಳ್ಳೋಣ. ಅದಾದ ನಂತರ ನಾನಿಲ್ಲಿ ಚಿಕನ್ ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿರೋದಿದೆ, ಇದಕ್ಕೆ ಮಸಾಲಾ ಪೌಡರ್ನ ಹಾಕೋಣ. ಮೊದಲಿಗೆ 1/4 ಚಮಚದಷ್ಟು ಅಥವಾ 1/4 ಚಮಚದಷ್ಟು ಚಿಕನ್ ಮಸಾಲ,
ಒನ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಅರ್ಧ ಚಮಚದಷ್ಟು ಜೀರಿಗೆ ಹಾಗೆ ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ ಲಾಸ್ಟ್ ಅಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದೀನಿ ಹಾಗೆ ಜಜ್ಜಿಟ್ಕೊಂಡಿರೋಂಥ ಮಸಾಲ ಪೇಸ್ಟ್ ಅದ್ರ ಜೊತೆ ಲಾಸ್ಟಲ್ಲಿ ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀವು ಖಾರದ ಪುಡಿನ ಹಾಕೋಬೋದು ನೆಕ್ಸ್ಟು ನಾನು 2 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಲಾಸ್ಟಲ್ಲಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ಲೈಸ್ ರೀತಿಲಿ ಅವನ್ನು ಕೂಡ ಆ್ಯಡ್ ಮಾಡಿ ಮಸಾಲನ ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊ ಇದನ್ನು ಮಿಕ್ಸ್ ಮಾಡಿದ ನಂತರ ನಾವು ಇದನ್ನು ಒಂದು 30 ಮಿನಿಟ್ಸ್ ಫ್ರಿಡ್ಜಲ್ಲಿ ಇಟ್ಟಿರೋಣ ಮ್ಯಾರಿನೇಟ್ ಆಗುತ್ತೆ ಚೆನ್ನಾಗಿ ನೆಕ್ಸ್ಟು ನಾನು ಒಂದು ಪ್ಯಾನ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ನಾವೇನು ಮ್ಯಾರಿನೇಟ್ ಮಾಡಿದ್ವೋ ಚಿಕನ್ ಅದನ್ನು ರೋಸ್ಟ್ ಮಾಡ್ತಾ ಇದ್ದೀನಿ ಸೊ ಇದನ್ನು ಒಂದು 5-6 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಒಂದ್ಸಲ ಇದೇ ರೀತಿ ಟ್ರೈ ಮಾಡಿ ನೋಡಿ ನಾವು ತೊಗೊಂಡಿರೋಂಥದ್ದು ಬಂದು ಚಿಕ್ಕದಾಗಿರೋ ವಿಂಗ್ಸ್ ಮತ್ತು ಲೆಗ್ ಪೀಸಸ್ ಇದು ಇನ್ನೂ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಸೊ ಆದಷ್ಟು ಇದನ್ನು ಸ್ಲೋ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಕುಕ್ ಮಾಡೋಣ ನಾನು ಇಲ್ಲಿ ಆಲ್ರೆಡಿ ರೈಸ್ ಪ್ರಿಪೇರ್ ಮಾಡಿದ್ದೀನಿ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಗೆ ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಏಲಕ್ಕಿ ಜೀರಿಗೆ ಇಷ್ಟನ್ನು ಹಾಕಿಬಿಟ್ಟು ನಾನು ರೈಸ್ನ ಮಾಡಿಟ್ಕೊಂಡಿದ್ದೀನಿ ಯಾವಾಗಲೂ ಬಿರಿಯಾನಿಗೆ ರೈಸ್ನ ಜಾಸ್ತಿ ಮೆತ್ತಗೆ ಮಾಡ್ಕೊಳೋದಕ್ಕೆ ಹೋಗಬೇಡಿ ಜಾಸ್ತಿ ಬಿಡಿ ಬಿಡಿಯಾಗೇ ಇರಲಿ ಅನ್ನ ಕೂಡ ಬೆಂದಿರಬೇಕು ಹಾಗೆ ಬಿಡಿ ಬಿಡಿಯಾಗಿ ಕೂಡ ಇರಬೇಕು ಬನ್ನಿ ನೆಕ್ಸ್ಟು ನಾನು ಒಂದು ಪ್ಯಾನ್ಗೆ ಇವಾಗ ಏನು ರೈಸ್ ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಫಸ್ಟು 1 ಲೇಯರ್ ಹಾಕ್ತಾ ಇದ್ದೀನಿ ಸೊ ಇದು ಬಿರಿಯಾನಿ ಸ್ಪೆಷಲ್ಲೇ ಅದು ನಾವು ಲೇಯರ್ ಬೈ ಲೇಯರ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ಅದಾದ ನಂತರ ನಾನು ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿ ಹಾಗೆ ಫ್ರೈಡ್ ಆನಿಯನ್ಸ್ನ ಹಾಕ್ತಾ ಇದ್ದೀನಿ ನಾನು ಫ್ರೈಡ್ ಆನಿಯನ್ಸ್ ರೆಡಿವನ್ನು ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ರಿಯಲಾಗಿ ಫ್ರೈ ಕೂಡ ಮಾಡಿಬಿಟ್ಟು ನಾರ್ಮಲಾಗಿ ಮನೆಯಲ್ಲಿ ಯಾವ ರೀತಿ ಮಾಡ್ತೀವೋ ಆ ರೀತಿ ಕೂಡ ಹಾಕೋಬೋದು ಅದ್ರ ಮೇಲೆ ನಾನು ಏನು ಚಿಕನ್ ಮಸಾಲ ಪ್ರಿಪೇರ್ ಮಾಡಿದ್ವಿ ಅಲ್ವಾ ಅದನ್ನು ಕೂಡ ಹಾಕ್ತಾ ಇದ್ದೀನಿ ನೆಕ್ಸ್ಟು ಎಗೇನ್ ಸೇಮ್ ಮತ್ತು ಇನ್ನೊಂದು ಲೇಯರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನೋ ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ ಸೊ ನಿಮಗೆ ಇಷ್ಟ ಆಗ್ತಿದೆ ಆ್ಯಂಡ್ ಈಸಿಯಾಗಿ ತೋರಿಸ್ತಾ ಇದ್ದೀನಿ ಈ ರೆಸಿಪಿ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಸೇಮ್ ಯಾವ ರೀತಿ ಫ್ರೈಡ್ ಆನಿಯನ್ ಮತ್ತು ತುಪ್ಪ ಹಾಕಿದ್ನೋ ಅದೇ ರೀತಿ ಹಾಕಿ ಅಲ್ಯೂಮಿನಿಯಂ ಫಾಯಿಲಲ್ಲಿ ಮೇಲ್ಗಡೆ ಕವರ್ ಮಾಡ್ತಾ ಇದ್ದೀನಿ ಫಾಯಿಲ್ ಕವರ್ ಮಾಡಿದ ನಂತರ ಒಂದು ಲಿಡ್ಡಿಂದ ಇದು ಟೈಟಾಗಿ ಕ್ಲೋಸ್ ಮಾಡೋಣ ಸೊ ಇವಾಗ ಕೆಳಗಡೆ ನಾನೊಂದು ಪ್ಯಾನ್ನ ಹೀಟ್ ಮಾಡ್ತೀನಿ ಸೊ ಅದ್ರ ಒಳಗಡೆ ಈ ಪ್ಯಾನ್ನ ನಾನು ಇಡ್ತಾ ಇದ್ದೀನಿ ಸೊ ಆ ರೀತಿ ಇಡೋದ್ರಿಂದ ಕೆಳಗಡೆ ತವ ಏನಿರುತ್ತೋ ಅದು ನೀಟಾಗಿ ಬಿಸಿಯಾಗಿ ಇದು ಅನ್ನ ಚೆನ್ನಾಗಿ ಹಳ್ಕೊಳ್ಳುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟಾಗಿ ಬರುತ್ತೆ ನೋಡಿ ಇವಾಗ ಚಿಕನ್ ಬಿರಿಯಾನಿ ರೆಡಿ ಆಯಿತು ನೀವು ಒಂದು 15-20 ನಿಮಿಷ ಒಂದು ಮೀಡಿಯಂ ಫ್ಲೇಮಲ್ಲಿಟ್ಟು ಇದನ್ನು ಬೇಯಿಸಬೇಕಾಗುತ್ತೆ ಸೊ ಅದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬಾ ಟೇಸ್ಟಿಯಾಗಿರೋ ಬಿಸಿ ಬಿಸಿಯಾಗಿರೋ ಚಿಕನ್ ಬಿರಿಯಾನಿ ರೆಡಿ ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ನನಗೆ ಹೇಳಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನನಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ನಿಮ್ಗೆ ಏನಾದರೂ ಸ್ಪೆಷಲ್ ರೆಸಿಪಿ ತೋರಿಸ್ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಹೇಗನ್ನಿಸ್ತು ನಿಮಗೆ ಚಿಕನ್ ಬಿರಿಯಾನಿ ರೆಸಿಪಿ ಇಷ್ಟ ಆಗಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಟೇಸ್ಟ್ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಬನ್ನಿ ಇವಾಗ ಕೆಳಗಡೆ ನಾನು ಕಾಸ್ಕೋದಲ್ಲಿ ಇವಾಗ ಕ್ಯಾಂಡಲ್ಸ್ ಸೇಲ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಕ್ಯಾಂಡಲ್ಸ್ $20 3 ಕ್ಯಾಂಡಲ್ಸ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಲಾರ್ಜ್ ಕ್ವಾಂಟಿಟಿಲಿ ಇರುತ್ತೆ ಸೊ ಅದನ್ನ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ಕಾಸ್ಕೋ ಶಾಪ್ ಅಲ್ಲಿ ಲಕ್ಸುರಿ ಕ್ಯಾಂಡಲ್ ಸೆಟ್ನ ಸೇಲ್ ಮಾಡ್ತಿದ್ದಾರೆ ನೀವು ಯಾರೆಲ್ಲ ಕಾಸ್ಕೋ ಶಾಪ್ ಟೂರ್ ವಿಡಿಯೋ ನೋಡಿಲ್ಲ ಅಂತ ಅಂದ್ರೆ ನನ್ನ ಮೇಲ್ಗಡೆ ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ ಹೋಗಿ ಚೆಕ್ ಮಾಡಿ ಆ ವಿಡಿಯೋನ ಎಂಜಾಯ್ ಮಾಡಿ ಹಾಗೆ ನೀವು ನೋಡ್ಬೋದು ಇಲ್ಲಿ ನಾನು ಡೈನಿಂಗ್ ಟೇಬಲ್ ಮಧ್ಯ ಕ್ರಿಸ್ಮಸ್ ಥೀಮ್ ಅಲ್ಲೇನೆ ಈ ತರ ಸೆಂಟರ್ ಪೀಸ್ ಇಟ್ಟಿದ್ದೀನಿ ಇವಾಗ ಕ್ರಿಸ್ಮಸ್ ಹತ್ರ ಇರೋದ್ರಿಂದ ಇವಾಗೆಲ್ಲ ಫುಲ್ಲು ನ್ಯೂ ಇಯರ್ ಕ್ರಿಸ್ಮಸ್ ಎಲ್ಲ ಇರೋದ್ರಿಂದ ಈ ಕ್ಯಾಂಡಲ್ಸ್ನ ತಗೊಂಡು ಬಂದಿದ್ದಾರೆ ಅವರು ಯೂಶಲಿ ಸೀಸನ್ ವೈಸ್ ಅವರು ಏನಾದರೂ ಸ್ಪೆಷಲ್ ಆಗಿರೋದನ್ನ ಇಡ್ತಾನೆ ಹೋಗ್ತಿರ್ತಾರೆ ನನಗೆ ಇದು ತುಂಬಾ ಇಷ್ಟ ಆಯಿತು ಅಲ್ಲಿ ಟ್ರಯಲ್ ಪೀಸ್ ಕೂಡ ಇಟ್ಟಿದ್ರು ಆ ಸ್ಮೆಲ್ ತುಂಬಾ ಚೆನ್ನಾಗಿದೆ ಹಾಗೆ ಲಾರ್ಜ್ ಕ್ವಾಂಟಿಟಿಲಿ ಇದೆ ಯಾವಾಗ್ಲೂ ಕಾಸ್ಕೋದವರು ಬೆಸ್ಟ್ ಪ್ರಾಡಕ್ಟ್ನ ಸೇಲ್ ಮಾಡ್ತಾರೆ ನೀವು ಯಾರೆಲ್ಲ ಇಲ್ಲಿದ್ದೀರೋ ನಿಮಗೂ ಈ ಕ್ಯಾಂಡಲ್ ಪೀಸ್ ಬೇಕು ಅಂದರೆ ಹೀಗೆ ಹೋಗಿ ತಗೋಬೋದು ಬನ್ನಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಒಳಗಡೆ
ಈ ಬಾಕ್ಸ್ ಓಪನ್ ಮಾಡಿದ ತಕ್ಷಣನೇ ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಇಲ್ಲಿ ಈ ತರ ಸೇಫ್ ಆಗಿ ಪ್ಯಾಕ್ ಮಾಡಿದ್ದಾರೆ ಇದರಲ್ಲಿ ಮೂರು ಲಾರ್ಜ್ ಕ್ವಾಂಟಿಟಿ ಆಗಿರೋ ಕ್ಯಾಂಡಲ್ಸ್ ಇದೆ ಅದರಲ್ಲಿ ಡಿಫರೆಂಟ್ ಡಿಫರೆಂಟ್ ಕಲರ್ ಕೂಡನೂ ಇದೆ ನೋಡಿ ಇದು ಬ್ಲೂ ಕಲರ್ ಹಾಗೆ ಇದು ವೈಟ್ ಕಲರ್ ಹಾಗೆ ಇದು ಗ್ರೇ ಕಲರ್ सो मूर कलर कॉम्बिनेशन मेले गोल्डन कलर क्या कूड़ा फ्लावर डिजाइन फ्लेवर बरत गोल्डन वर्क डिजाइन तुम्बाने आगे क्या कूड़ा अस्टे मेटल पीस अद्र मेलू फ्लावर वर्क डिजाइन तुम्बाने लग्जरी आगे फेस्टिवल टाइम हच्चबहुदु तुम्बाने चेन्नागि अनिसुत्ते कैंडल्स के तुम्बाने इंपार्टेंस एव्री डे अच्छतन इर्तारे मनेयल्लि नानू अष्टे 4 गंटे आद तक्षण स्वल्प विंटर टाइम अल्लि डार्क आगोद्रिंद संजेने हच्चिबिड्तीनि नानु ತುಂಬಾನೆ ಚೆನ್ನಾಗಿ ಅನ್ಸುತ್ತೆ ಮನೆಯಲ್ಲಿ ಒಂದರ ಫ್ರೆಶ್ ಫೀಲ್ ಕೊಡುತ್ತೆ ಇದು ಈ ಒನ್ ಗ್ಲಾಸ್ ಅಲ್ಲಿ ಇರೋ ಕ್ಯಾಂಡಲ್ ನ ನಾವು ದಿನ ಹಚ್ಚುತ್ತೀವಿ ಅಂದ್ರೂ ತುಂಬಾ ದಿನಗಳ ಕಾಲ ಯೂಸ್ ಮಾಡಬಹುದು ಈ ಕ್ಯಾಂಡಲ್ ನ ನಾವು ಒಂದು 4 ಕವರ್ ಕಂಟಿನ್ಯೂಸ್ ಆಗಿ ಹಚ್ಚಿಡಬಹುದು ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನೀವು ಒಂದಸಲ ಈ ಚಿಕನ್ ಬಿರಿಯಾನಿ ರೆಸಿಪಿ ಹಾಗೆ ನಾನು ಹಾಕಿರೋ ಪ್ರಾಡಕ್ಟ್ ಲಿಂಕ್ ಎಲ್ಲಾ ಚೆಕ್ ಮಾಡಿ ನಿಮಗೆ ಏನಾದರೂ ಕ್ವೆಶ್ಚನ್ಸ್ ಇದ್ರೆ ನನಗೆ ಕೇಳಿ ಹಾಗೆ ನೀವು ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ವಿಡಿಯೋನ ಇಷ್ಟ ಹೊತ್ತು ವಾಚ್ ಮಾಡಿದಕ್ಕೆ ಲವ್ ಯು ಗಾಯ್ಸ್ ಬೈ ಬೈ